ನಮಸ್ಕಾರ ಗೆಳೆಯರೇ, ಅಂಕುರ್ ಫಾರ್ಮ್ ರಿಪ್ಪನ್ಪೇಟೆ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಇನ್ನೊಮ್ಮೆ ಸುಸ್ವಾಗತ. ಸುಮಾರು ದಿವಸ ಗ್ಯಾಪ್ ನಂತರ ಒಂದು ವಿಡಿಯೋ ಹಾಕ್ತಾ ಇದ್ದೀನಿ. ಸೊ ಇವತ್ತು ನಮ್ಮ ಅದೃಷ್ಟಕ್ಕೆ ಒಂದು ಪ್ರಕಾಶ್ ಚಂದ್ರ ಮಲೇಷ್ಯನ್ ಆಫ್ ಸೀಸನ್ ಆರೆಂಜ್ ಜಾತಿಯ ಹಲಸು ಹಣ್ಣಾಗಿದೆ. ಇದು ಅದು ಆರೆಂಜ್ ಜಾತಿಯ ಹಲಸು. ಅದು ನಿಮ್ಮ ಬಣ್ಣ ಕಂಪ್ಯಾರಿಸನ್ಗೋಸ್ಕರ ನಾನೊಂದು ನಮ್ಮಲ್ಲಿ ಇನ್ನೊಂದು ಹಣ್ಣಿದೆ, ಶ್ರೀವಿಜಯ ಅಂತೇಳಿ, ಬೆಂಗಳೂರಿನ ತಳಿ, ಹಳದಿ ಬಣ್ಣದ ಸೊಳೆಯುಳ್ಳ ಹಣ್ಣದು. ಸೊ ನಿಮಗೆ ಕಲರ್ ಕಂಪ್ಯಾರಿಸನ್ ಮತ್ತು ಕಟ್ ಮಾಡಿ ತೋರಿಸ್ಲಿಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಈ ಪ್ರಕಾಶ್ ಚಂದ್ರ ಬಗ್ಗೆ ಈಗಾಗಲೇ ನಮ್ಮ ಮಿಸ್ಟರ್ ಆ್ಯಂಡ್ ಮಿಸಸ್ ಕಾಮತ್ ಎಂಬ ಯೂಟ್ಯೂಬ್ ಚಾನಲ್ನಲ್ಲಿ ಈಗಾಗಲೇ ಈ ಹಣ್ಣಿನ ತಳಿಯ ಬಗ್ಗೆ, ಈ ಪ್ರಕಾಶ್ ಚಂದ್ರ ಎಂಬ ತಳಿಯ ಬಗ್ಗೆ, ಅದರ ಆಫ್ ಸೀಸನ್ ಅಂದರೆ ಅಕಾಲದಲ್ಲಿ ಬಿಡುವ ಗುಣಗಳ ಬಗ್ಗೆ ವಿವರಣೆ ಕೊಟ್ಟಿದ್ದೇನೆ. ಸೊ ಹಾಗಾಗಿ ರೈತರಿಗೆ ಅದು ಹೇಗೆ ಉಪಯುಕ್ತಕಾರಿ ಅನ್ನೋ ಬಗ್ಗೆ ಎಲ್ಲ ವಿವರಣೆ ಕೊಟ್ಟಿದ್ದೇನೆ. ವಿಡಿಯೋದ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ಸೊ ಅದರ ವಿವರಣೆಗೋಸ್ಕರ ಆ ವಿಡಿಯೋನ ನೋಡಿ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಇದರ ಬಣ್ಣ ಮತ್ತು ಸೊಳೆಗಳ ಜೋಡಣೆ ಮತ್ತು ಇತರೆ ಮುಂತಾದ ಅಂಶಗಳ ಬಗ್ಗೆ ವಿವರಣೆ ಕೊಡ್ತೀನಿ. ಸೊ ನಿಮಗೆ ಈಗಾಗಲೇ ನಾನು ಕಟ್ ಮಾಡಿ ಜೋಡಿಸಿಟ್ಟಿದ್ದೀನಿ ಕಲರ್ ಕಂಪ್ಯಾರಿಸನ್ಗೋಸ್ಕರ. ನಿಮಗೆ ಕಾಣ್ತಿರೋ ಹಾಗೆ ಈಗ ಕ್ಲಿಯರಾಗಿ ಕಾಣುತ್ತೆ ಅನಿಸುತ್ತೆ ನಿಮಗೆ ಬಣ್ಣಗಳ ಬಗ್ಗೆ ವ್ಯತ್ಯಾಸ. ಸೊ ಲೆಫ್ಟಲ್ಲಿರೋದು, ಎಡಗಡೆಗಿರೋದು ನಮ್ಮ ಶ್ರೀವಿಜಯ ಅನ್ನುವ ಯೆಲ್ಲೋ ಕಲರ್ ತಳಿ. ಸೊ ರೈಟಲ್ಲಿರೋದು ಪ್ರಕಾಶ್ ಚಂದ್ರ ಅನ್ನುವ ತಳಿ. ಸೊ ಪ್ರಕಾಶ್ ಚಂದ್ರ ಎನ್ನೋದು ಮಲೇಷ್ಯನ್ ಡ್ವಾರ್ಫ್ ವೆರೈಟಿ ಅದೊಂದು. ಸೊ ಅರ್ಲಿ ಈಲ್ಡಿಂಗ್ ಅಂದರೆ ನಿಮಗೆ ಎರಡನೇ ವರ್ಷದೊಳಗಡೆ ಹೂ ಹಣ್ಣು ಮುಂತಾದವು ಸೆಟ್ಟಾಗಿಬಿಡುತ್ತೆ. ಆದರೆ ಗಿಡದ ಭವಿಷ್ಯದ ದೃಷ್ಟಿಯಿಂದ ನೀವೊಂದು ಅದರ ಲಾಂಗ್ ಟರ್ಮ್ ಸರ್ವೈವಲ್ಗೋಸ್ಕರ ನೀವೊಂದು 3 ಇಯರ್ಸ್ವರೆಗೆ ಅದನ್ನು ಕಂಪ್ಲೀಟಾಗಿ ಅದನ್ನು ತೆಗೆದಾಕಬೇಕು. ಅಂದರೆ 4th ಇಯರ್ ಆನ್ವರ್ಡ್ಸ್ ಈಲ್ಡ್ ಅಲೋ ಮಾಡಬೇಕು ನೀವು. ಸೊ ಇದು ಸಾಧಾರಣ ಒಂದು 5 ವರ್ಷದ ಗಿಡದಲ್ಲಿ ಬಂದ ಹಣ್ಣಿನ ಒಂದು ಸೊಳೆಗಳಿದು. ಸೊ ನಿಮ್ಗೆ ಕಾಣ್ತಿರೋ ಹಾಗೆ ಆಕರ್ಷಕ ಒಂದು ಕೇಸರಿ ಬಣ್ಣ, ಒಂದು ಆರೆಂಜ್ ರೆಡ್ ಅಂತ ಹೇಳ್ತೀವಿ ನಾವು ಇದಕ್ಕೆ. ಸೊ ಆರೆಂಜ್ ಕಲರ್ ಸೊಳೆ ಇದೆ ಮತ್ತು ಸಾಧಾರಣ ಮಟ್ಟದ ಒಳ್ಳೆ ಕ್ರಿಸ್ಪಿ ಇದೆ, ಅಂದರೆ ತುಂಬ ಕ್ರಿಸ್ಪಿ ಅಂತ ಹೇಳೋಕ್ಕಾಗಲ್ಲ. ಸೊ ಉತ್ತಮ, ತಿನ್ನಲಿಕ್ಕೆ ಭಾಳ ರುಚಿಕರವಾಗಿದ್ದು ಒಳ್ಳೆಯ ಒಂದು ಫ್ಲೇವರನ್ನು ಒಳಗೊಂಡಿದೆ. ಮತ್ತು ಇದರ ಮೇನ್ ಏನು, ಇದರ ಪ್ಲಸ್ ಫ್ಯಾಕ್ಟರ್ ಅಂದರೆ ನಿಮಗಿದು ಆಫ್ ಸೀಸನ್ ಹಲಸು. ಇದು ಈ ವರ್ಷದ ಕೊನೆಯ ಹಣ್ಣು, ಈಗ ನಾನು ತೆಗೆದಿದ್ದೀನಲ್ಲ ಈಗ ತೋರಿಸ್ತಾ ಇರೋದು, ಇದು ನಿಮಗೆ ಈ ವರ್ಷದ ಕೊನೆಯ ಹಣ್ಣಿದು. ಸೊ ಇದಾದ ಮೇಲೆ ಪುನಃ ನಾವು ಈ ಪ್ರಕಾಶ್ ಚಂದ್ರ ಹಣ್ಣು ತಿನ್ನಬೇಕಂದ್ರೆ ನಾವು ಸಾಧಾರಣ ಅಕ್ಟೋಬರ್ ನವೆಂಬರ್ವರೆಗೆ ವೇಟ್ ಮಾಡಬೇಕು. ಸೊ ಕಂಪ್ಲೀಟ್ಲಿ ಆಫ್ ಸೀಸನಲ್ಲಿ ಬರುತ್ತೆ ಈ ಹಣ್ಣು ನಮ್ಮ ಮಲೆನಾಡು ಕರಾವಳಿ ಭಾಗದಲ್ಲಿ. ಇದೇ ಹಣ್ಣನ್ನು, ಇದೇ ತಳಿಯ ಗಿಡನ ನಾವು ಬೆಂಗಳೂರಲ್ಲಿ GKVK ಕ್ಯಾಂಪಸ್ನಲ್ಲಿ ಒಂದು ಕಡೆ ಹಾಕಿದ್ದಾರೆ. ಅಲ್ಲಿ ಇದು ಆಲ್ಮೋಸ್ಟ್ ವರ್ಷ ಇಡೀ, ಅಂದರೆ ವಿವಿಧ ಕಾಲದಲ್ಲಿ ವಿವಿಧ ಸೀಸನ್ಗಳಲ್ಲಿ ಕೂಡ ಹಣ್ಣು ಬರ್ತಾ ಇದೆ. ಅಂದರೆ ಮಳೆಗಾಲದಲ್ಲಿ ಕೂಡ ಹಣ್ಣು ಅವರು ಪಡೆದುಕೊಳ್ತಾ ಇದ್ದಾರೆ ಈ ಮರದಿಂದ. ಸೊ ಬಯಲುಸೀಮೆ ಕಡೆಯ ರೈತರಿಗೆ ಇದು ಆಲ್ ಸೀಸನ್ ಅಂತಲೇ ಹೇಳ್ಬೋದು. ಆದರೆ ಮಲೆನಾಡು ಕರಾವಳಿ ಭಾಗದಲ್ಲಿ ಇಷ್ಟು ವರ್ಷದ ಅಬ್ಸರ್ವೇಷನ್ ಪ್ರಕಾರ ಇದೊಂದು ಆಫ್ ಸೀಸನ್ ವೆರೈಟಿ. ನಿಮಗೆ ಅಕ್ಟೋಬರ್ನಿಂದ ಸಾಧಾರಣ ಏಪ್ರಿಲ್ವರೆಗೆ, ಕೆಲವೊಂದು ಸತಿ ಮೇ ತಿಂಗಳಲ್ಲಿ ಕೂಡ ಹಣ್ಣು ಸಿಗುತ್ತದೆ. ಹಣ್ಣಿನ ರುಚಿಯ ಬಗ್ಗೆ ಹೇಳೋದಾದರೆ ಒಂದು ಅತ್ಯಾಕರ್ಷಕವಾದ ಒಂದು ಪರಿಮಳ ಫ್ಲೇವರನ್ನು ಒಳಗೊಂಡಿದೆ. ಇದು ತುಂಬ ಒಂಥರ ಡಿಫ್ರೆಂಟ್, ಇದಕ್ಕೆ ಆದ ಒಂದು ಪರಿಮಳ ಇದೆ. ತುಂಬ ಕ್ರಿಸ್ಪಿ ಅಲ್ಲದಿದ್ದರೂ ಸಾಧಾರಣ ಮಟ್ಟದ ಕ್ರಿಸ್ಪಿನೆಸ್ ಇದೆ, ಒಂದು ನಾರ್ಮಲ್ ಕ್ರಿಸ್ಪಿ ಅಂತ ಹೇಳ್ಬೋದು. ತುಂಬ ಹಣ್ಣಾಗ್ತಾ ಆಗ್ತಾ ಸ್ವಲ್ಪ ನಾರಿನಂಶ ಜಾಸ್ತಿ ಆಗ್ತಾ ಹೋಗುತ್ತೆ ಇತರೆ ಹಣ್ಣುಗಳಿದ್ದಾಗೆ. ಮತ್ತು ಇದು ನಮ್ಮ ಅಕಾಲದಲ್ಲಿ ಏನು ಆಫ್ ಸೀಸನ್ ಅಂತ ಹೇಳ್ತೀವಿ ನಿಮಗೆ, ಸಾಧಾರಣ ನವೆಂಬರ್ ಡಿಸೆಂಬರ್ ಜನವರಿ ಈ ತಿಂಗಳಲ್ಲಿ ಇದಕ್ಕಿಂತ ಬೆಟರ್ ತಳಿ ನಮಗಿನ್ನೂ ಸಿಕ್ಕಿಲ್ಲ. ಸಾಧಾರಣ ಜನವರಿ ಫೆಬ್ರವರಿ ಅನ್ನೋಷ್ಟೊತ್ತಿಗೆ ಇತರೆ ಹಣ್ಣುಗಳು ಮಾರ್ಕೆಟ್ನಲ್ಲಿ ನಿಮ್ಮ ಹಣ್ಣು ಆಗಲಿಕ್ಕೆ, ಹಣ್ಣು ಅವೈಲೇಬಲ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆ ಟೈಮಲ್ಲಿ ಕಂಪೇರ್ ಮಾಡಿದರೂ ಕೂಡ ಇದೊಂದು ಒಳ್ಳೆಯ ತಳಿ, ಉತ್ತಮ ತಳಿ ಅಂತ ಹೇಳ್ಬೋದು. ಇದು ಬೆಸ್ಟ್ ಅಂತ ಹೇಳೋದಿಲ್ಲ, ಆದರೂ ಒಂದು ಉತ್ತಮವಾದ ತಳಿ, ಒಳ್ಳೆಯ ರುಚಿ ಇರುತ್ತದೆ, ಭಾಳ ಫ್ಲೇವರ್ ಇರುತ್ತೆ, ಮತ್ತು ಬಣ್ಣನೂ ತುಂಬ ಆಕರ್ಷಕವಾಗಿದೆ. ಮತ್ತು ಮೇನಾಗಿ ಇದು ಆಲ್ಮೋಸ್ಟ್ ಗಮ್ಲೆಸ್, ಇದು ಮೇಣನೇ ಇಲ್ಲ, ನಿಮಗೆ ಮೇಣನೇ ಇಲ್ಲ. ಈಗ ಕೊಯ್ದು ಸುಮಾರು ಹೊತ್ತಾಯಿತು, ಆದರೂ ಕೂಡ ಕೊಯ್ಯಬೇಕಾದ್ರೆ ಕೂಡ ನಿಮಗೆ ಆಲ್ಮೋಸ್ಟ್ ಮೇಣ ಇಲ್ಲ. ಮತ್ತು ಉತ್ತಮ ಪ್ಯಾಕಿಂಗ್ ಇರುತ್ತೆ. ಆದರೆ ಇದು ಸ್ವಲ್ಪ ಎಳೆ ಗಿಡದಲ್ಲಿ ಬಿಟ್ಟ ಕಾರಣ ಸ್ವಲ್ಪ ಮಧ್ಯದ ವೇಸ್ಟೇಜ್ ಸ್ವಲ್ಪ ಜಾಸ್ತಿ ನಮ್ಮ ಈಗಿನ ಇದುವರೆಗಿನ ಅಬ್ಸರ್ವೇಷನ್ ಪ್ರಕಾರ. ಮರ ಬೆಳೀತಾ ಬೆಳೀತಾ ಸ್ವಲ್ಪ ಗುಣಮಟ್ಟ ಇಂಪ್ರೂವ್ ಆದರೂ ಆಗ್ಬೋದು. ಪ್ಲಸ್ ಇದು ಮಳೆಯ ನಿಮಿತ್ತವಾಗಿ ಯಾವುದೇ ಇದಕ್ಕೆ ಪ್ರಾಬ್ಲಮ್ ಇಲ್ಲ, ಯಾಕಂದರೆ ಆಲ್ಮೋಸ್ಟ್ ಕಂಪ್ಲೀಟ್ಲಿ ಆಫ್ ಸೀಸನ್ನಲ್ಲಿ ಹಣ್ಣು ಬಿಡುವ ಕಾರಣ ಇದಕ್ಕೆ ಮಳೆಗಾಲದ ಅಥವಾ ಮಳೆಯ ನಿಮಿತ್ತವಾದ ಯಾವುದೇ ರೀತಿ ರುಚಿ ಬದಲಾವಣೆ ಮತ್ತು ಫ್ಲೇವರ್ ಬದಲಾವಣೆ ಆಗುವಂಥದ್ದು, ರುಚಿ ಕಮ್ಮಿ ಆಗುವಂಥದ್ದು ಅಂತ ಏನು ಸಮಸ್ಯೆಗಳಿಲ್ಲ. ಮತ್ತು ಅಕಾಲಿಕವಾಗಿ ಒಂದು ಎರಡು ಮಳೆ ಬಂದರೂ ಕೂಡ ಇದು ಈಗ ಸದ್ಯ ನಮಗೆ ಒಂದು ಫೆಬ್ರವರಿಲಿ ಒಂದು ಮಳೆ ಆಗಿದೆ, ಮಾರ್ಚಲ್ಲಿ ಒಂದು ಮಳೆ ಆಗಿದೆ, ಆದರೂ ಕೂಡ ಇದು ತನ್ನ ಗುಣಮಟ್ಟ ಕಾಯ್ಕೊಂಡಿದೆ. ಸೊ ಓವರ್ಆಲ್ ಒಂದು ಉತ್ತಮವಾದ ವೆರೈಟಿ. ಪ್ಲಸ್ ಇದರ ಕಮರ್ಷಿಯಲ್ ಆಸ್ಪೆಕ್ಟ್ಸನ್ನು ನಾನು ಈ ಹಿಂದೆ ಹೇಳಿದಾಗೆ
ನಮ್ಮ ಮಿಸ್ಟರ್ ಆ್ಯಂಡ್ ಮಿಸಸ್ ಕಾಮತ್ ಯೂಟ್ಯೂಬ್ ಚಾನಲ್ಲಿ ಪ್ರಕಾಶ್ ಚಂದ್ರ ತಳಿಯ ಬಗ್ಗೆನೇ ಒಂದು ಎಕ್ಸ್ಕ್ಲೂಸಿವ್ ವಿಡಿಯೋ ಮಾಡಿದ್ದೇವೆ. ಸೊ ಅದರಲ್ಲಿ ನಿಮಗೆ ಇದರ ಕಮರ್ಷಿಯಲ್ಲಾಗಿ ಇದಕ್ಕೆ ಏನೇನು ಬೆನಿಫಿಟ್ಸ್ ಇದೆ, ರೈತರಿಗೆ ಬೆಳೆ ಮಾಡಿದರೆ ಏನೇನು ಬೆನಿಫಿಟ್ಸ್ ಇದೆ ಅದರ ಬಗ್ಗೆ ಎಲ್ಲ ಆ ವಿಡಿಯೋದಲ್ಲಿ ಮಾಹಿತಿ ಕೊಟ್ಟಿದ್ದೇನೆ. ಇದು ಸ್ವಲ್ಪ ಓವರ್ ರೈಪಂಡ್ ಇದು ಫ್ರೂಟ್, ಇದು ಸ್ವಲ್ಪ ನಾವು ತೆಗೆಯಲಿಕ್ಕೆ ಲೇಟ್ ಆಯಿತು. ಮರದಲ್ಲೇ ಆಲ್ರೆಡಿ ಹಣ್ಣಾಗಿ ಎರಡು ಮೂರು ದಿವಸ ಇತ್ತಿದ್ದು. ಸೊ ಕರೆಕ್ಟ್ ಟೈಮಿಗೆ ಹಣ್ಣಾದರೆ ಸ್ವಲ್ಪ ಈ ನಾರಿನಂಶ ಕಮ್ಮಿ ಇದ್ದು ಕ್ರಿಸ್ಪಿನೆಸ್ ಜಾಸ್ತಿ ಇರುತ್ತೆ. ನಿಮಗೆ ಗಮ್ ಆಲ್ಮೋಸ್ಟ್ ಜೀರೋ ಅಂತ ಹೇಳ್ಬೋದು ಹಣ್ಣಾದಾಗ. ಆಕರ್ಷಕವಾದ ಬಣ್ಣ ಮತ್ತು ಸೊಳೆಗಳು ಅಷ್ಟೇ, ತುಂಬ ಡೆನ್ಸ್ಲಿ ಪ್ಯಾಕ್ಡ್ ಇದೆ ಮತ್ತು ಒಳ್ಳೆ ಕಲರ್ ಇದೆ. ಮತ್ತು ಓವರ್ಆಲ್ ಒಂದು ಭಾಳ ಉತ್ತಮವಾದ ಹಣ್ಣಿದು. ಅಂದರೆ ಸೀಸನ್ ಅಬ್ಸರ್ವ್ ಮಾಡಿದರೆ ತುಂಬ ಒಳ್ಳೆ ಹಣ್ಣು. ಈ ಸೀಸನ್ನಲ್ಲಿ ಬೇರೆ ಹಣ್ಣೇ ಸಿಗೋದಿಲ್ಲ. ಸೊ ಆ ಟೈಮಲ್ಲಿ ಬರುವ ಕಾರಣ ಇದಕ್ಕೆ ಕಾಂಪಿಟೀಟರೇ ಇಲ್ಲ. ಪ್ಲಸ್ ಈವನ್ ಸೀಸನಲ್ಲಿ ಬಂದ, ಅಂದರೆ ನಿಮಗೆ ಮಾರ್ಚ್ ಏಪ್ರಿಲ್ ಮೇನಲ್ಲಿ ಬಂದ ಹಣ್ಣುಗಳು ಕೂಡ ಇತರೆ ಹಣ್ಣುಗಳೊಟ್ಟಿಗೆ ಕಾಂಪೀಟ್ ಮಾಡುವಷ್ಟು ಉತ್ತಮ ತಳಿ ಹೊಂದಿದೆ. ಸೊ ಇದರ ಬಣ್ಣ ನೋಡಿ, ನಿಮಗೆ ಬಣ್ಣ ಗೊತ್ತಾಗ್ತದಲ್ಲ, ಕ್ಲಾರಿಟಿ ಇದೆಯಲ್ಲ. ಸೊ ನಿಮಗೆ ಕಂಪ್ಯಾರಿಸನ್ಗೋಸ್ಕರ ಹಳದಿ ಒಟ್ಟಿಗೆ ಕಂಪೇರ್ ಮಾಡಿದರೆ ಯಾವ ಥರ ಬರುತ್ತೆ ಅಂತೇಳಿ ಈ ವಿಡಿಯೋ ಉದ್ದೇಶ, ಮೂಲ ಉದ್ದೇಶ ಇದೆ. ಹಳದಿಗೆ ಮತ್ತು ಸುಮಾರು ಇದನ್ನು ರೆಡ್ ಅಂತ ಹೇಳೋದಿಲ್ಲ ನಾವು, ಆರೆಂಜ್ ರೆಡ್ ಅಂತ ಹೇಳ್ತೀವಿ. ಸೊ ರೆಡ್ ಸ್ವಲ್ಪ ಟಿಂಟ್ ಇರುತ್ತೆ, ಆರೆಂಜ್ ಒಟ್ಟಿಗೆ ಮಿಕ್ಸ್ ಆಗಿರುತ್ತೆ. ಈಗ ಇನ್ನೊಂದು ಪ್ರಮುಖವಾದ ಅಂಶ ಈ ವಿಡಿಯೋದಲ್ಲಿ ಏನು ಹೇಳಬೇಕು ಅಂತ ಇದ್ದೀನಂದರೆ, ಸೊ ಈಗ ಹಲಸಿನ ಹಣ್ಣಿನ ಬಗ್ಗೆ ತುಂಬ ಜನ ಒಪಿನಿಯನ್ ಏನು ಕೊಡ್ತಾರೆ ಅಂದರೆ ಭಾಳ ಸ್ವೀಟಾಗಿದೆ, ಭಾಳ ರುಚಿಯಾಗಿದೆ ಅಂತೆಲ್ಲ ಹೇಳ್ತಾರೆ. ಸೊ ಜನ್ರಲ್ಲಾಗಿ ಹಲಸಿನ ಹಣ್ಣು ಅಂತಲ್ಲ, ಇತರೆ ಹಣ್ಣಲ್ಲಾದರೂ ಕೂಡ ಈ ಹಣ್ಣಿನ ಗುಣಮಟ್ಟನ ಅಳಿಲಿಕ್ಕೆ ಒಂದು ವಿಧಾನ ಇದೆ. ಒಂದು ವಿಧಾನ ಅಂದರೆ ಅದೇ ಇದೆ ಅಂತಲ್ಲ, ಅದೇ ಅಲ್ಟಿಮೇಟ್ ಅಂತಲ್ಲ, ಆದರೂ ಒಂದು ಒಂದು ಎಂಥ ಗುಣಮಟ್ಟದ್ದು ಒಂದು ಮಾನದಂಡ ಅಂತ ಹೇಳ್ಬೋದು, ಒಂದು ರೆಫರೆನ್ಸ್ ಅಂತ ಹೇಳ್ಬೋದು. ಅದನ್ನು TSS ಮೀಟರ್ ಅಂತ ಹೇಳ್ತಾರೆ, ಟೋಟಲ್ ಸಾಲ್ಯುಬಲ್ ಸಾಲಿಡ್ಸನ್ನು ರೀಡಿಂಗನ್ನು ಕೊಡುತ್ತೆ ಇದು. ಸೊ ಅದನ್ನು ಈ ಹಣ್ಣಿಂದು ಎಷ್ಟು ಅಂತ ಹೇಳಿ ನಾನು ನಿಮಗೆ ಮುಂದಿನ ಭಾಗದಲ್ಲಿ ವಿವರಣೆ ಕೊಡ್ತೀನಿ, ಮಾಡೋದು ಹೇಗೆ ಅಂತಲೂ ತೋರಿಸ್ತೀನಿ. ಸೊ ಸಾಮಾನ್ಯವಾಗಿ ಉತ್ತಮ ಜಾತಿಯ ಹಲಸು ಅಂತ ಹೇಳಲಿಕ್ಕೆ ಒಂದು 25+ ಆಗಿರಬೇಕು. ಅಂದರೆ ಅದರ ಪರ್ಸೆಂಟೇಜ್ ಬ್ರಿಕ್ಸ್ ಅಂತ ಏನು ರೀಡಿಂಗ್ ಸಿಗುತ್ತೆ ಅದು 24, 25, 26 ಹೀಗೆ ಬರುತ್ತೆ. ತುಂಬ ಸಪ್ಪೆ ಅಷ್ಟು ಗುಣಮಟ್ಟದ ಇಲ್ಲದೇ ಇರೋ ಹಲಸು ಎಲ್ಲ ಸಾಧಾರಣ 18-20 ರೇಂಜ್ ಎಲ್ಲ ಇರುತ್ತೆ. ಸ್ವಲ್ಪ ಉತ್ತಮ ತಳಿಗಳು 20-25 ಅಂತ ಇರುತ್ತೆ. ಸೊ ಸ್ವಲ್ಪ ಒಳ್ಳೆ ಅತ್ಯುತ್ತಮ ತಳಿಗಳಂತೂ ನಾವೇನೀಗ ಸಿಲೆಕ್ಟ್ ಮಾಡಿ ನಾವೀಗ ನರ್ಸರಿಯಲ್ಲಿ ಗಿಡಗಳನ್ನು ಮಾರಾಟ ಮಾಡ್ತೀವಲ್ಲ, ಸೊ ಅದೆಲ್ಲ ಸಾಮಾನ್ಯವಾಗಿ ನಿಮಗೊಂದು 25 and above ಇರುತ್ತೆ. ನಿಮಗೆ ಕೆಲವೊಂದು ಎಷ್ಟು ಸಿಹಿ ಇರುತ್ತೆ ಅಂದರೆ 35, 36, 40ವರೆಗೆಲ್ಲ ಹೋಗಿದೆ ಅಂತ ಹೇಳ್ತಾರೆ. ನಾವು ನಮ್ಮ ಕಣ್ಣಾರೆ ಒಂದು 37, 38ಲ್ಲ ನೋಡಿದ್ದೇವೆ. ಸೊ ಈ ಪ್ರಕಾಶ್ ಚಂದ್ರನೇ ಬೆಂಗಳೂರಲ್ಲಿ ಬೆಳೆದಾಗ 36 ಬ್ರಿಕ್ಸ್ ಬಂದಿರೋದು ಉದಾಹರಣೆ ಇದೆ. ಸೊ ನಮ್ಮ ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿ ಉತ್ತಮವಾಗಿ ಬಿಸಿಲು ಬಿದ್ದು ಸ್ವಲ್ಪ ಡ್ರೈ ವೆದರಲ್ಲಿ ಈಗ ಮಾರ್ಚ್ ಏಪ್ರಿಲ್ನಲ್ಲಿ ಬರೋ ಹಣ್ಣೆಲ್ಲ ಸಾಮಾನ್ಯವಾಗಿ ಒಂದು 28-30 ಬ್ರಿಕ್ಸ್ನಷ್ಟು ಸಿಹಿಯನ್ನು ಹೊಂದಿರುತ್ತದೆ. ಸೊ ಹಲಸಿನ ಸಿಹಿ ಅಂಶ ಅಥವಾ ಗುಣಮಟ್ಟವನ್ನು ಅಳೆಯುವ ಸಾಧನ ಇದು, ಪೋರ್ಟೇಬಲ್ ರಿಫ್ರಾಕ್ಟೋಮೀಟರ್ ಅಂತೇಳಿ. ಇದರಲ್ಲಿ 32 ಬ್ರಿಕ್ಸ್ವರೆಗೆ ಮಾಪನ ಸಿಗುತ್ತೆ ನಮಗೆ. ಸೊ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಈ ಥರ ಹಣ್ಣುಗಳನ್ನು ಫೈನಾಗಿ ಹೆಚ್ಚಿ, ಅಂದರೆ ಮುಖ್ಯ ಉದ್ದೇಶ ರಸವನ್ನು ತೆಗಿಲಿಕ್ಕೆ ಉಪಕರಣದ ಮೇಲೆ ರಸವನ್ನು ಹಾಕಬೇಕು. ಹಣ್ಣಿನ ರಸ ಸ್ಕ್ವೀಸ್ ಮಾಡಿ ಅದರ ಮೇಲೆ ಒಂದು ಲೇಯರ್ ಫಾರ್ಮ್ ಮಾಡಬೇಕು. ಸೊ ಇದನ್ನು
ಅದರಲ್ಲಿ ಒಂದು ಸ್ಕೇಲ್ ಇರುತ್ತೆ ಅದರಲ್ಲಿ ನಿಮಗೆ ರೀಡಿಂಗ್ ಗೊತ್ತಾಗುತ್ತೆ ಒಂದು ನಿಮಿಷ ತೋರಿಸ್ತೀನಿ ಈ ತರ ರೀಡಿಂಗ್ ಕಾಣುತ್ತೆ ನಿಮಗೆ ಕಾಣ್ತಿರೋ ಹಾಗೆ 0 ಇಂದ 32 ರವರೆಗೆ ನಿಮಗೆ ರೀಡಿಂಗ್ ಇದೆ ಅದರಲ್ಲಿ ಸಾಧಾರಣ 25 ವರೆ ಕಾಣ್ತಾ ಇದೆ ನಿಮಗೆ ಸೋ ಈ ಪ್ರಕಾಶ್ ಚಂದ್ರ ಹಣ್ಣಿನ ಈ ಹಣ್ಣಿನ ಬ್ರಿಕ್ಸ್ ಮಾಪನ 25 ವರೆ ಅಂತ ನಮಗೆ ಗೊತ್ತಾಗುತ್ತೆ ಇನ್ಸ್ಟ್ರುಮೆಂಟ್ ಪ್ರಕಾರ ಸೋ ನಿಮಗೆ ಈಗ ಇನ್ನೊಂದು ಹಣ್ಣಿನ ತೋರಿಸ್ತೇವೆ ಒಂದು ಈ ಶ್ರೀವಿಜಯ ಅನ್ನುವ ಹಳದಿ ಬಣ್ಣದ ಹಣ್ಣಿನ ಬ್ರಿಕ್ಸ್ ಮಾಪನ ಈಗ ನೆಕ್ಸ್ಟ್ ತೋರಿಸ್ತೇನೆ ಹಣ್ಣಿನ ರಸವನ್ನು ಲೇಪನ ಮಾಡೋ ಭಾಗವನ್ನು ಕ್ಲೀನಾಗಿ ವಾಶ್ ಮಾಡ್ಕೋಬೇಕು ಪುನಃ ಒಂದು ಲೇಯರ್ ಲೇಪನ ಮಾಡಬೇಕು ರೀಡಿಂಗ್ ನೋಡುವ ಈಗ ಒಪ್ಪ 32 ಇದೆ ಇದು ನಿಮಗೆ ಕಾಣ್ತಿರೋ ಹಾಗೆ 32 ಇದೆ ಇದು ಅಂದ್ರೆ ಬ್ಲೂ ಲೈನ್ ಎಲ್ಲಿಗೆ ಎಂಡ್ ಆಗುತ್ತೆ ನೋಡಬೇಕು 32 ಹತ್ತತ್ರ ಇದೆ 31 32 ಹತ್ತತ್ರ ಸೋ ಬಹಳ ಸಿಹಿಯಾದ ಹಣ್ಣದು ಶ್ರೀವಿಜಯ ಅನ್ನುವ ತಳಿ ನಮ್ಮ ಪ್ರಕಾಶ್ ಚಂದ್ರ ತಳಿ ಸಾಧಾರಣ 25 ವರೆ ಇತ್ತು ಸೋ ಇದು ನಮ್ಮ ಹಣ್ಣಿನ ಗುಣಮಟ್ಟವನ್ನು ಅಳೆಯುವ ಮಾಪಕ ಸೋ ಪ್ರಕಾಶ್ ಚಂದ್ರ ಬಗ್ಗೆ ಈಗಾಗಲೇ ಹೇಳಿದ ಹಾಗೆ ನಿಮಗೆ 28 30 ರವರೆಗೆ ಬರುತ್ತೆ ಉತ್ತಮವಾಗಿ ಒಳ್ಳೆ ಸದೃಢ ಮರದಲ್ಲಿ ಹಣ್ಣು ಬಂದ್ರೆ ಸರಿಯಾಗಿ ಹಣ್ಣಾದ್ರೆ ಸೋ ಇದೇ ತರ ಇನ್ಯಾವುದೇ ಆದರೂ ಒಂದು ಹಣ್ಣಿನ ವಿಶೇಷವಾದ ಹಣ್ಣಿನ ಬಗ್ಗೆ ವಿವರಣೆಗೋಸ್ಕರ ನಮ್ಮ ಚಾನೆಲ್ ಅನ್ನು ನೋಡ್ತಾ ಇರಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನಾನು ಆದಷ್ಟು ಪ್ರಯತ್ನ ಪಡ್ತೇನೆ ರೆಗ್ಯುಲರ್ ಆಗಿ ವಿಡಿಯೋಗಳು ಹಾಕಲಿಕ್ಕೆ ಆದರೆ ನಮಗೆ ಈಗ ಸೀಸನ್ ಸ್ಟಾರ್ಟ್ ಆಗಿದೆ ನರ್ಸರಿದು ಸೋ ಹಾಗಾಗಿ ಸ್ವಲ್ಪ ಬಿಡುವು ಸಿಗೋದಿಲ್ಲ ಟೈಮ್ ಅಭಾವದಿಂದಾಗಿ ರೆಗ್ಯುಲರ್ ಆಗಿ ವಿಡಿಯೋ ಹಾಕಲಿಕ್ಕೆ ಆಗ್ತಾ ಇಲ್ಲ ಆದರೆ ಹಾಕಿದರೆ ಯಾವುದಾದ್ರು ವಿಶೇಷವಾದ ತಳಿಯ ಬಗ್ಗೆ ನೆಕ್ಸ್ಟ್ ವಿಡಿಯೋವನ್ನು ಹಾಕ್ತೇನೆ ಸೋ ನಮ್ಮ ಚಾನೆಲ್ನ ನೋಡ್ತಾ ಇರಿ ಮುಂದಿನ ವಿಡಿಯೋದಲ್ಲಿ ನಿಮಗೆ ಭೇಟಿ ಆಗ್ತೇನೆ ನಮಸ್ಕಾರ